यथितं तव भक्तानां अस्माकं नृहरे हरे तदाशु कार्यं कार्यज्ञ प्रलयकायुत प्रभ इवत्तु नावु वादिराजर आराधने प्रयुक्तवागि वादिराजर स्मरणे माडलिक्के स्वल्प माड्ता इद्दीवि नावु वादिराजर आराधने आगलि अथवा यावुदे ओंदु यतिगळ आराधने एने आदरूनु वेददल्लि हेळुवंते जनितो वा विष्णु अंत हेळ्तारे ಕಲಿಯುಗದಲ್ಲಿ ದೇವರಿಗೆ ಅವತಾರ ಇಲ್ಲ ಅಂತ ಸೊ ಅವನು ಏನು ಮಾಡ್ತಾನಂದ್ರೆ ಆತ್ಮಾನಂ ಸುಜಾಮ್ಯಹಂ ಅಂತ ಹೇಳಿದ್ದೆ ಅಂತ ಎಂದಂತೆ ಅವನೇ ಬರ್ತಾನೆ ಇತರ ಯುಗದಲ್ಲಿ ಕಲಿಯುಗದಲ್ಲಿ ತಾನು ಆತ್ಮೀಯರ ಮೂಲಕ ಬರ್ತಾನಂತೆ ಆತ್ಮೀಯರು ಯಾರು ಅಂದರೆ ಇಂಥ ಮಹನೀಯರೇ ಆತ್ಮೀಯರಾಗ್ತಾರೆ ಯಾಕೆ ಅವನು ಬರ್ತಾನೆ ವಾಟ್ ಈಸ್ ದ ಪರ್ಪಸ್ ವಾದಿರಾಜರು ವ್ಯಾಸರಾಯರು ಹುಟ್ಟಿ ಏನು ಮಾಡಿದರು ಅಂದರೆ ಆಚಾರ್ಯರೇ ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ ನಷ್ಟ ಧರ್ಮ ಜ್ಞಾನ ಲೋಕ ಕೃಪಾಳು ಅಂತ ಈ ಪ್ರಪಂಚದಲ್ಲಿ ಜನರಿಗೆ ಧರ್ಮ ಹೇಗೆ ಮಾಡೋದು ಒಂದು ದಾನ ಅದು ಹೇಗೆ ಮಾಡೋದು ಎಂಬುದು ಗೊತ್ತಿಲ್ಲ ಅಂತ ಹಾಗೇನೆ ಅದಕ್ಕೆ ಬೇಕಾದ ಒಂದು ಜ್ಞಾನ ಅದು ಅವರಿಗೆ ಮರೆತೋಗತ್ತ ಗೊತ್ತಿಲ್ಲದೇ ಇರತ್ತಂತೆ ಅದಕ್ಕೇನು ಮಾಡ್ತಾರಂದರೆ ಈ ಜ್ಞಾನಿಗಳ ದ್ವಾರ ಸಾಕ್ಷಾತ್ ಭಗವಂತನೇ ಹುಟ್ಟುತ್ತಾನಂತೆ ಅದಕ್ಕೆ ಜನಿತೋ ಆ ವಿಷ್ಣು ಅಂತ ಹೇಳ್ತಾರೆ ವಿಷ್ಣುವಿನ ಜನ್ಮ ಅಂತನೂ ಜ್ಞಾನಿಗಳ ದ್ವಾರ ವಿಷ್ಣುವಿನ ಜನ್ಮ ಅಂದರೆ ರಾಮಕೃಷ್ಣಾದಿಗಳ ಥರ ಜನ್ಮ ಇಲ್ಲ ವಿಷ್ಣುವಿನ ಜನ್ಮ ಅಂದರೆ ಅವನೇ ಒಂದು ಬಿಂಬಮೂರ್ತಿಯಾಗಿ ಅಂತರ್ಯಾಮಿಯಾಗಿ ವಾದಿರಾಜರಲ್ಲಿ ಮತ್ತು ವ್ಯಾಸರಾಯರು ಎಲ್ಲರೂ ಅವರಲ್ಲಿ ಇದ್ದು ಈ ಜ್ಞಾನ ಕಾರ್ಯ ನಮ್ಮನ್ನು ಉದ್ಧಾರ ಮಾಡಲಿಕ್ಕೇನೆ ಅವರು ಬರ್ತಾರಂತೆ ಇದನ್ನು ವಾದಿರಾಜರೇ ಚಮತ್ಕಾರವಾಗ ವಾದಿರಾಜರು ಹೇಳ್ತಾರೆ ವಾದಿರಾಜ ಅಂಬೋದು ನನ್ನ ಹೆಸರು ಇಲ್ಲ ಅಂತ ಹೇಳ್ತಾರೆ ವಾದಿರಾಜರು ಅಂಬೋದು ಅವ್ರ ಹೆಸರು ಇಲ್ಲ ಅಂದರೆ ಏನು ಅಂದರೆ ಅವ್ರ ನಾಮಕರಣ ನಮಗೆ ನೆನಪು ಮಾಡಿಕೊಡ್ತಾರೆ ನಾಮಕರಣ ಅಂದರೆ ಏನು ಅಂತ ನಾಮಕರಣ ಅಂದರೆ ಅವರ ಒಳಗೆ ಆ ಮಗುವಿನ ಕೊಟ್ಟವರು ಮಗುವಲ್ಲಿ ಇದ್ದು ಆ ಜನ್ಮದಲ್ಲಿ ಆ ಮಗು ಮಾಡುವ ಕಾರ್ಯ ಎಲ್ಲ ಒಳಗಿಂದ ಮಾಡಿಸೋರು ಅಂತ ಅದಕ್ಕೆ ಆ ದೇವರಿಗೆ ಹೆಸರು ಅದು ನಾಮಕರಣ ಅಂತ ಹೇಳ್ತಾರೆ ಇದು ಹೇಳುವಾಗೆ ಜ್ಞಾನಿಗಳಿಗೆ ಹೇಗಾಗತ್ತೆ ಅಂದರೆ ಅವ್ರು ಹೇಳ್ತಾರೆ ವಾದಿರಾಜ ನಾನಲ್ಲ ಅಂತ ಮತ್ತು ಏನು ವಾದಿರಾಜ ಯಾರು ಅಂದರೆ ಹೇಳ್ತಾರೆ ವಾದಿರಾಜ ವದತೀತಿ ವಾಕ್ ಅಂತ ಹೇಳಿದಂತೆ ಮಾತು ಬರಬೇಕಲ್ಲ ವಾದಿರಾಜರು ಒಂದು 105 ಗ್ರಂಥಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ 105 ಗ್ರಂಥದಲ್ಲಿ ಎಂಥ ನೋಡಿ ಅವರು ಮೋರ್ ದೆನ್ ಹಾಫ್ ಈ ಸ್ತೋತ್ರಗಳು ಹಾಡುಗಳು ಇಂಥದ್ದೇ ಮಾಡಿದ್ದಾರೆ ಪ್ರೌಢ ಗ್ರಂಥಗಳು ಅಂತ ತಗೊಂಡ್ರೆ ಒಂದು 20 ಗ್ರಂಥಗಳು ಆ 20ರಲ್ಲಿ ಒಂದು 8 ವ್ಯಾಖ್ಯಾನಗಳು ಆಚಾರ್ಯರು ಮತ್ತು ಜೈತೀರ್ಥರು ಅವರದ್ದು ಗ್ರಂಥಕ್ಕೆ ವ್ಯಾಖ್ಯಾನಗಳು Another 12 is our independent grantha like Yukti Mallika, Rukmini Shavijaya, inta adu madidare. Namage en anusutte andre ee granthagalella ella gnanigalige madidare nammantavarigella enu illa namage artha agodilla anta anusutte. Matte navu yake aaradhane ella maartta idivi namage enu arthana agalla undu alla. Yake maartta idivi andre ಕೃಪಾಳು ಅಂತ ಕರೆದಿದ್ದಾರೆ ಎಂಥ ಕೃಪಾಳುಗಳು ಅಂದರೆ ಅವರು ನಮಗೇನು ತಿಳಿಸಿಕೊಟ್ಟಿದ್ದಾರೆ ಏನು ತಿಳಿಸಿಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಹೇಳ್ತಾರೆ ಚಿಕ್ಕ ಚಿಕ್ಕ ಪಾಠವೇ ಅವ್ರು ಹೇಳ್ತಾರೆ ನೋಡಿ ವಾದಿರಾಜ ಅಂದರೆ ಮಾತಾಡಬೇಕು ಆ ಮನಸ್ಸಲ್ಲಿ ನನಗೆ ಆಲೋಚನೆಗಳು ಬರಬೇಕು ಈ ಥರ ಒಂದು ಗ್ರಂಥ ರಚನೆ ಮಾಡಬೇಕು 105 ಗ್ರಂಥಗಳ ರಚನೆ ಮಾಡಬೇಕು ಅಂದರೆ ಈ ಆಲೋಚನೆಯನ್ನು ಕೊಟ್ಟವನು ಯಾರು ಈ ನಾಲಿಗೆಯಿಂದ ಶಬ್ದಗಳನ್ನು ಹೊರಗೆ ಹಾಕಿದ್ದವನು ಯಾರು ಅಂತ ಅದಕ್ಕೆ ಹೇಳ್ತಾರೆ ಅವರು ನಾನು ಏನಲ್ಲಪ್ಪ ನಾನು ಒಂದು ಒಂದು ವೀಣೆ ಥರ ಅಂತ ಹೇಳ್ತಾರೆ ವೀಣೆಗೆ ಏನಿರುತ್ತೆ ವೀಣೆಗೆ ಬೇಸಿಕಲಿ ಯು ಹ್ಯಾವ್ ಒಂದು ರೌಂಡ್ ಟಾಪ್ ಇರುತ್ತೆ ಆ ಥರ ತಲೆ ಒಂದಿದೆ ಇನ್ನೊಂದು ರೌಂಡ್ ಇರುತ್ತೆ ಹೊಟ್ಟೆ ಇರುತ್ತೆ ಹೊಟ್ಟೆಯಲ್ಲಿ ಹಾಕಿದಾಗ ಶಬ್ದಗಳು ಬರಬೇಕು ಸೊ ಎರಡು ಆ್ಯಂಡ್ ಇನ್ ಬಿಟ್ವೀನ್ ಒಂದು ಸ್ಟ್ರಕ್ಚರ್ ಆ ಸ್ಟ್ರಕ್ಚರ್ಲಿ ಆ ತಂತುಗಳಿರುತ್ತೆ ಆ ಥರ ನನ್ನಲ್ಲಿ ಏನು ತಂತುಗಳು ಇದೆ ಅಂದರೆ ಈ ಒಂದು ಸಪ್ತಧಾತುಗಳು ಅಂತ ಕರೀತಾರೆ
ಈ ಸ್ಟ್ರಕ್ಚರ್ಸ್ ಏನು ವಾಟ್ ಯು ಹ್ಯಾವ್ ಚರ್ಮ ಮಜ್ಜ ಮಾಂಸ ರಕ್ತ ಅಸ್ಥಿ ವಾಟ್ ಎವರ್ ದಟ್ ಗಿವ್ಸ್ ಯು ದ ಸ್ಟ್ರಕ್ಚರ್ ಇದರ ಇಷ್ಟೇ ನಾನಿರೋದು ಇಲ್ಲಿಂದ ಶಬ್ದ ಬರಬೇಕಲ್ಲ ಆ ಶಬ್ದವನ್ನು ಮಾಡಿಸೋರು ಯಾರು ಅಂದರೆ ಇಲ್ಲಿ ನಿಂತು ಅಲ್ಲಿ ಗಾಳಿ ಬರಬೇಕು ಪರ ಪಶ್ಯಂತಿ ಮಧ್ಯಮ ವೈಖರಿ ಹೀಗೆ ಅಂತ ಹೇಳ್ತಾರೆ ಶಬ್ದ ಬರಬೇಕು ಅಂದರೆ ನಾಭಿಯಿಂದ ಬರಬೇಕು ಇಲ್ಲಿ ಹೃದಯಕ್ಕೆ ಬರಬೇಕು ಹೃದಯದಿಂದ ಈ ಕಂಠಕ್ಕೆ ಬರಬೇಕು ನಿಮ್ಮದು ಮೆಡಿಕಲ್ ಇರಲಿ ಎಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇಲ್ಲಿಂದ ಹೊರಗೆ ಬರಬೇಕಂದರೆ ಈ ನಾಲಿಗೆಯಲ್ಲಿ ಆ ಕಿರುನಾಲಿಗೆ ಹತ್ರ ಸ್ವಲ್ಪ ನೀರಿನ ಪಸೆ ಇರಬೇಕು ಸರಿಯಾಗಿರಬೇಕು ಅದು ಆ ನೀರಿನ ಪಸೆ ಇದ್ದಾಗ ಈ ಕಂಠದಿಂದ ಫಸ್ಟ್ ಬರಬೇಕು ಕಂಠವ್ಯ ಹೇಳ್ತಾರೆ ಇಲ್ಲಿನ ಬಕ್ಕ ಕಕ್ಕಾವರ್ಗ ಪುರ ಬರಬೇಕು ಆಮೇಲೆ ಸ್ವಲ್ಪ ಮೇಲಕ್ಕೆ ಬಂದರೆ ತಾಳು ಅಲ್ಲಿಂದ ಬರೋದು ಚ ವರ್ಗ ಬರುತ್ತೆ ದೆನ್ ದ ಪ್ಯಾಲೆಟ್ ನಮಗೆ ಟ ವರ್ಗ ಬರುತ್ತೆ ಮುಂದೆ ಬರೋವಾಗ ತ ಬರುತ್ತೆ ಹಲ್ಲಿಗೆ ತುಟಿಗೆ ಬಂದಾಗ ಪ ವರ್ಗ ಇದೆಲ್ಲ ಯಾರು ಯೋಚನೆ ಮಾಡ್ತಾರೆ ಅಂದರೆ ಏರ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ರೆಗ್ಯುಲೇಟೆಡ್ ಟು ಗಿವ್ ದ ಸೌಂಡ್ ಈ ಶಕ್ತಿ ನನಗೆ ಇಲ್ಲ ಇದಕ್ಕೆ ಎಲ್ಲದಕ್ಕೆ ಬೇಕಾದ್ದು ಪ್ರಾಣಶಕ್ತಿ ಆ ಪ್ರಾಣಶಕ್ತಿಯನ್ನು ಕೊಟ್ಟವರು ಅವರೇ ನಿಜವಾದ ವಾದಿರಾಜ ಅಂತ ಹೇಳ್ತಾರೆ ಅವರೇ ನನ್ನ ರಾಜ ಮುಖ್ಯ ಪ್ರಾಣರು ಅಂತ ಹೇಳ್ತಾರೆ ಮಧ್ವಾಚಾರ್ಯ ಹೇಳ್ತಾರೆ ನಾನಲ್ಲ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ವೇದಗಳಲ್ಲಿ ಏನು ಹೇಳಿದ್ದ ನೋಡಿ ಅಂತಾರೆ ಸರ್ವ ಇದು ಬೃಹದಾರಣ್ಯ ಉಪನಿಷತ್ತಲ್ಲಿ ಬಂದಾಗ ಅಲ್ಲಿ ಹೇಳ್ತಾರೆ ಎಲ್ಲ ಪ್ರಾಣಿಗಳಲ್ಲಿನೂ ಎಲ್ಲ ಇದರಲ್ಲಿನೂ ನಾನೇ ದೇವರು ಹೇಳ್ತಾನೆ ವೇದಗಳು ಹೇಳುತ್ತೆ ನಾನೇ ಅಧಿಪತಿಯಾಗಿದ್ದೀನಿ ನಾನೇ ರಾಜನಾಗಿದ್ದೀನಿ ಅಂತ ಹೇಳ್ತಾರೆ ಎಲ್ಲರಿಗೇನು ಅಧಿಪತಿ ಅಂದರೆ ಆ ಪತಿ ಎಂಬುದಕ್ಕೆ ಪಾಲನೆ ಮಾಡೋನು ನಾನೇ ಇದ್ದೀನಿ ವೇದಪುರುಷ ಹೇಳ್ತಾರೆ ನಾನೇ ಪಾಲನೆ ಮಾಡ್ತೀನಿ ನಾನೇ ರಾಜನಾಗನೇ ಇದ್ದೀನಿ ಅಂತ ಹೇಳ್ತಾರೆ ಏನು ರಾಜ ಅಂದರೆ ರಂಜತೆ ಐತಿ ರಾಜ ಅಂತ ಏನೋ ಒಂದು ರೂಲರ್ ಈ ಥರ ರೂಲರ್ಸ್ ಅಂತ ಅವ್ರಿಗೆ ರಾಜ ಅಂತ ಕರೆಯೋದಿಲ್ಲ ಅಂತ ಯಾರು ತನ್ನ ಪ್ರಜೆಗಳನ್ನು ಚೆಂದಾಗಿ ಸಂತೋಷದಿಂದ ಇಟ್ಟುಕೊಳ್ತಾನೋ ಅವನೇ ರಾಜ ಆಗ್ತಾನೆ ಸೊ ದೇವರೇ ರಾಜ ಆಗ್ತಾರಂತ ಆಚಾರ್ಯರು ಹೇಳ್ತಾರೆ ವೇದಪುರುಷ ಹೇಳಿದ್ದಾನಂತ ಸೊ ಅದನ್ನೇ ಅವ್ರು ಹೇಳ್ತಾರೆ ನನ್ನಿಂದ ನುಡಿದು ನುಡಿಸುವನು ಈ ಭಗವಂತನೇ ಮಾಡಿದ್ದಾನೆ ಇವನೇ ವಾದಿರಾಜ ಅಂತ ತಮ್ಮ ಅಂತರ್ಯಾಮಿಯನ್ನು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಅವರ ಗ್ರಂಥಗಳ ವಿಷಯಕ್ಕೆ ಬಂದೀವಿ ನಮಗೇನು ಉಪಕಾರ ಮಾಡಿದರು ಅಂದರೆ ಈ ಸಣ್ಣ ಪುಟ್ಟ ಗ್ರಂಥಗಳು ಅಂತ ತಗೊಳ್ತೀವಿ ಆ ಹಾಡುಗಳು ಇಷ್ಟು ಹೊತ್ತು ತುಂಬ ಸುಂದರವಾಗಿ ನಾಲಿಗೆ ಕೊಡು ನಾಲಿಗೆಯಲ್ಲಿ ಜಿಹ್ವೆ ಅಂತ ಜಿಹ್ವೆಯನ್ನು ಏನು ಪ್ರಾರ್ಥನೆ ಮಾಡೋ ಜಿಹ್ವೆ ನಾಮಕನಾಗಿರುವಂಥ ಆ ಭಗವಂತನೇ ನುಡಿಸಬೇಕು ಅಂತ ಪ್ರಾರ್ಥನೆ ಜಿಹ್ವೆ ನಾಲಿಗೆ ನೀನು ಹೇಳು ನಾರಾಯಣ ಅಂತ ಹೇಳು ಕೇಶವ ಅಂತ ಹೇಳು ಅಂದರೆ ಆ ಜಿಹ್ವೆಗೆ ಏನು ಗೊತ್ತಾಗುತ್ತೆ ಅಲ್ಲಿದ್ದು ಅವನು ನುಡಿಸಬೇಕಲ್ಲವ ಅದಕ್ಕೆ ಅವ್ರು ಹೇಳ್ತಾನೆ ಅದಕ್ಕೆ ಅಂಕಿತ ಅಂತ ಎಲ್ಲರ ಅಂಕಿತ ಅವನು ನಾವೇನು ತಿಳ್ಕೊಂಡಿದ್ದೀವಿ ಈ ಅಂಕಿತ ಅಂಬೋದು ವಾದಿರಾಜರಿಗೆ ಅವರು ಗುರುಗಳು ಕೊಟ್ಟದ್ದು ಅಂತ ನಾವು ಹೇಳ್ತೀವಿ ಇಲ್ಲ ವಾದಿರಾಜರು ನಮಗೆ ತೋರಿಸ್ತಾ ಇದ್ದಾರೆ ಹಯವದನ ಹಯಗ್ರೀವ ಆ ಚಿಂತನೆ ನೀವೆಲ್ಲ ಮಾಡಿ ಅಂತ ತೋರಿಸ್ಲಿಕ್ಕೆ ನಮಗೆ ಕೊಡ್ತಾರೆ ಏನೋ ಅವ್ರಿಗೆ ಕೊಟ್ಟದ್ದು ನಮಗೆ ಸಂಬಂಧವೇ ಇಲ್ಲ ಅಂತ ನಾವು ತಿಳ್ಕೊಳ್ತೀವಿ ಇಲ್ಲಪ್ಪ ಹಯಗ್ರೀವ ಅಂಕಿತ ಅಂದರೆ ಅದು ನಿಮಗೆ ನಾನು ಕೊಟ್ಟಿರುವಂಥ ಒಂದು ರೂಪ ಇದು ವೇದ ಪ್ರತಿಪಾದ್ಯವಾದಂಥ ಈ ರೂಪ ಸೊ ಈ ಒಂದು ಚಿಕ್ಕ ಅವ್ರು ಹೇಳಿದಂತೆ ಚಿಕ್ಕ ಗ್ರಂಥ ಅಂತ ನಾವು ತಗೊಳ್ತೀವಿ ಚಿಕ್ಕ ಇದರಲ್ಲಿ ಹೇಳ್ಕೊಡ್ತಾರೆ ಮಗು ಹುಟ್ಟಿದಾಗ ಮಗುಗೆ ಒಂದು 3-4 ಇಯರ್ಸ್ಲಿ ನಮ್ಮ ಸಂಪ್ರದಾಯದಲ್ಲಿ ಮಾತು ಫಸ್ಟ್ ಬರೋದು ತುಂಬ ಕಷ್ಟ ಮಾತಾಡೋದು ಅಂದರೆ ದ ಬಿಗ್ಗೆಸ್ಟ್ ಥಿಂಗ್ ಇಟ್ಸ್ ವೆರಿ ಡಿಫಿಕಲ್ಟ್ ಅದು ಸ್ವಲ್ಪ ಡಿಲೇ ಆದರೆ ಅಜ್ಜಿಗಳು ಇರ್ತಾರೆ ಈ ಹೈಗ್ರೀವ ಶಬ್ದವನ್ನು ಹೇಳೋರು ಹೈಗ್ರೀವ ಹೈಗ್ರೀವ ಹೈಗ್ರೀವೇ ದಿವಾದಿನ ಅಂತ ಹೈಗ್ರೀವ ಹೈಗ್ರೀವ ಅಂತ ಹೇಳಿ ಹಾಯ ಫಸ್ಟ್ ಇಲ್ಲಿ ಬರಬೇಕಲ್ಲ ಹಾ ಬರೋದು ಈ ಕಂಠವ್ಯ ಇಲ್ಲಿಂದ ಬರೋದು ಯ ಬರೋದು ಸ್ವಲ್ಪ ಮುಂದೆ ತಾಳು ಸೊ ಅದು ಮಾಡಿ ಹಾ ಹಾ ಅಂತ ಚಿಕ್ಕ ವಯಸ್ಸಲ್ಲಿ ಮಗು ಏನು ಹೇಳ್ತಾ ಹ್ಞೂ 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 ಅಂತ ಹ್ಞೂ ಕೊಟ್ಟತ್ತೆ ಕತೆ ಹೇಳಿದೆ ಹ್ಞೂ ಅಂತ ಹೇಳುತ್ತೆ ಹುಂಕೃತ ಹುಂ ಅದು ಮಾಡೋದು ಅದು ಹಾ ಶಬ್ದ ಇದು ಯಾಕೆ ಅಂದರೆ ಮುಖ್ಯವಾಗಿ ಇದು ಹ ಹಂ ಇದೆಲ್ಲ ಆಕಾಶದ ಬೀಜ ಅಂತ ಇದೆಲ್ಲ ನಮಗೆ ಎಲ್ಲ ಗೊತ್ತಿಲ್ಲ ಸುಮ್ಮನೆ ಮಕ್ಕಳಿಗೆ ಹೇಳೋದು ಹೈಗ್ರೀವ ಹೈಗ್ರೀವ ಅಂತ ಹೇಳು ಹೈಗ್ರೀವ ಹೈಗ್ರೀವ ಅಂತ ಹೇಳಿದರೆ ಏನಾಗುತ್ತೆ ನಿನಗೆ ಅಂದರೆ ಸುಮ್ಮನೆ ಹೇಳೋದು ಅದು ಇದು ಚಿಕ್ಕ ಸ್ತೋತ್ರ ಹೈಗ್ರೀವ 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 3 ಸತಿ ಹೇಳೋದು 3 ಸತಿ ರೆಪಿಟೇಟಿವ್ ಮಂತ್ರಗಳು ಹೈಗ್ರೀವ 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 ಅಂತ ಹೇಳು ಹೇಳಿದ ಯೋ ವದೆ ನೀನು ಹೇಳ್ತಾ ಇದ್ರೆ ಏನು ಚಿಕ್ಕ ಚಿಕ್ಕ ಶ್ಲೋಕ ಥರ ಇದಿರುತ್ತೆ ಅದು ತಸ್ಯ ನಿಸ್ಸರತೆ ವಣಿ ಹೇಳಕ್ಕೆ ಶುರು ಮಾಡಿದರೆ
ಅಲ್ಲಿಂದ ನಿಸ್ಸರತೆ ವಾಣಿ ಮಾತುಗಳು ಗಡಗಡ 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 ಅಂತ ಬರಲಿಕ್ಕೆ ಅರೌಂಡ್ ಸೆಕೆಂಡ್ ಇಯರ್ ಎಷ್ಟು ಮಾತಾಡುತ್ತೆ ಮಕ್ಕಳೆಲ್ಲ ಗಡಗಡ ಗಡಗಡ ಅಂತ ಬರುತ್ತೆ ಅಂತ. ಅದು ಹೇಗೆ ಬರುತ್ತೆ ಅಂದರೆ ಜಹ್ನು ಕನ್ಯಾ ಜಹ್ನು ಋಷಿ ಅದೇ ಗಂಗೆ ಅಂತ ಹೇಳಲ್ಲ ಅವರು. ಗಂಗೆ ಬರ್ತಾಳೆ, ಗಂಗೆ ಬಂದದು ಆ ಶಿವನ ತಲೆಯಿಂದ ಬಂದ, ಅವ್ರು ಹೇಳಿದಂತೆ ಶಿವನ ತಲೆಯಿಂದ ಬಂದ ಆ ಒಂದು ದೇವರ ಪಾದೋದಕ ಶಿವ ಹೊತ್ತಿದ್ದಾನೆ ಅವನಿಂದ ಬಂದದ್ದನ್ನು. ಹಾಗೆ ಆ ಜಹ್ನು ಋಷಿಗಳು ಅದನ್ನು ಪಾನ ಮಾಡ್ತಾರಂತೆ, ತೀರ್ಥ ಅಂತ ಪಾನ ಮಾಡಿ ಅದಕ್ಕೆ ನಮಗೆ ಪ್ರಯೋಜನ ಆಗಬೇಕು ಅಂತ ತಮ್ಮ ಕಿವಿ ಮೂಲಕ ಬಿಡ್ತಾರಂತೆ. ಅದಕ್ಕೆ ಅವಳ ಮಗಳು ಅಂತ ಜಾಹ್ನವಿ ಅಂತ ಅದಕ್ಕೆ ಹೇಳ್ತಾರೆ. ಆ ಥರ ಮಾತುಗಳು ಬಂದುಬಿಡುತ್ತೆ ಅಂತ. ಸಿಂಪಲಾಗಿ ಮಾತು ಬರಲ್ಲ ಅಂದರೆ ಹೈಗ್ರೀವ್ 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 ಹೇಳು ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ಹೈಗ್ರೀವ್ ಹೈಗ್ರೀವ್, ಇನ್ನೊಂದು ಸತಿ ನೋಡಿ ಮೂರು ಸತಿ ಹೇಳ್ತಾರೆ ಅವರು ಹೈಗ್ರೀವ ಹೈಗ್ರೀವ್ ಹೈಗ್ರೀವೇತಿ ವಾದಿನಂ. ಅದು ಏನಾಗುತ್ತೆ ನಿನಗೆ ಮಾತು ಬಂದಿಲ್ಲ ಅಂತ ಯಾಕೆ ಹೇಳ್ತಿ ಅಂದರೆ ಈ ಮಾತು ಇಲ್ಲಿಂದ ಹೊರಟು ಇಷ್ಟು ತನಕ ಬಂದದ್ದು ಎಲ್ಲಿ ನಾವು ಹೇಳ್ತೀವಲ್ಲ ಕುತ್ತಿಗೆಯಲ್ಲಿ ಇರೋದು ಹೊರಗೆ ಬರಲ್ಲ ಅಂತ ಹೇಳ್ತೀವಿ. ಅಂದರೆ ಏನೋ ಒಂದು ಇಲ್ಲಿ ಮಾತು ಅಂಬೋದು ಬರೀ ಮಾತಿಗೆ ಮಾತ್ರ ಅಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಸ್ಗೆ ಮಾತ್ರ ಅಲ್ಲ, ಅನದರ್ ಥಿಂಗ್ ಈಸ್ ದೇವರ ಬಗ್ಗೆ ಮಾತಾಡೋರು ಹೇಳಿದಂತೆ ಜಿಹ್ವೆ ಹೇಳು ನೀನು, ಕೇಶವ ಹೇಳು, ನಾರಾಯಣ ಹೇಳು, ಮಾಧವ ಅಂತ ಹೇಳು ಅಂತ ಜಿಹ್ವೆ ಹೇಳೋದು ಅಂದರೆ ಆ ಥರ ಹೇಳಕ್ಕೆ ಬರಬೇಕು ನಾಲಿಗೆ. ಆ ಥರ ಹೇಳಕ್ಕೆ ಯಾಕೆ ಬರೋದಿಲ್ಲ ಅಂದರೆ ಪಾಪ ಅಡ್ಡಿರ ಎಲ್ಲದಕ್ಕೇನೋ, ಅವರು ಏನೋ ಮಾಡಿದ್ರಿ ಇವರು ಏನೋ ಮಾಡಿದ್ರಲ್ಲ, ನಾವು ಮಾಡಿದ ಪಾಪಗಳು ಹಾಗೆ ನೀಲಕಂಠ ವಿಷ ಥರ ಇಲ್ಲೇ ಕುತ್ತಿಗೆಯಲ್ಲೇ ನಿಂತು ಬಿಡುತ್ತೆ. ಅದು ಮಾತು ಬರೋದಿಲ್ಲ ಇಲ್ಲಿಂದ, ಬರೋದಿಲ್ಲ ಇಲ್ಲಿಂದ, ಮನಸ್ಸಿನಿಂದಲೂ ಬರೋದಿಲ್ಲ ಕೆಲವೊಮ್ಮೆ. ಸೊ ಮಾತು ಬಾರದೇ ಇರಲಿಕ್ಕೆ ಪಾಪಗಳು ವಿಘ್ನ ಆದಾಗೆ ಈ ಹೈಗ್ರೀವ. ಯಾಕೆ ಹೈಗ್ರೀವ ಅಂದರೆ ವಿಶೇಷವಾಗಿ ಇದು ಹೇಳೋದು, ಹಾ ಅಂಬೋದು ಆಕಾಶದ ಬೀಜ. ಆಕಾಶ, ಆಕಾಶಕ್ಕೆ ದೇರ್ ಇಸ್ ನೋ ವಿಘ್ನ, ಇದು ವಿಘ್ನೇಶ ಅಂತ ಹೇಳ್ತೇವೆ ಆಕಾಶಕ್ಕೆ. ಬಿಕಾಸ್ ಆಕಾಶ ಇಟ್ ಇಟ್ನ ನಾವೇನೋ ಬ್ಲಾಕ್ ಮಾಡ್ತೀವಿ ಹೊತ್ತು ಆಕಾಶ ಬೈ ಇಟ್ ಸೆಲ್ಫ್ ಇಟ್ ಇಸ್ ನೋ ಬ್ಲಾಕೇಜ್ ಇದಕ್ಕೆ. ಸೊ ಅದಕ್ಕೆ ಹ ಬೀಜ ಹಂ ಬರುತ್ತಲ್ಲ. ಸೊ ಪಾಪಗಳು ತಡೆ ಹಿಡಿದು ಇಲ್ಲಿ ನಿಲ್ತಾ ಇದೆ. ಸೊ ಪಾಪಗಳು ಹೋಗಬೇಕಂದ್ರೆ ಇವರೇ ಆಶೀರ್ವಾದ ಮಾಡಿ ಕೊಡ್ತಾರೆ ಹೈಗ್ರೀವ ಅಂತ ಹೇಳುವಂತೆ. ಏನಿದು ವಾದಿರಾಜರೇ ಮಾಡಿದ್ದ ಹೈಗ್ರೀವ ಇದೆಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ವೇದ ಪ್ರತಿಪಾದ್ಯವಾಗಿ ಹೈಗ್ರೀವ ಬ್ರಹ್ಮವಿದ್ಯಾ ಅಂತ ಇದೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ. ಅಷ್ಟು ದೂರ ನಾವು ಹೋಗಬೇಕಾಗಿಲ್ಲ. ಅದನ್ನೇ ಹೈಗ್ರೀವ ಬ್ರಹ್ಮವಿದ್ಯೆಯನ್ನೇ ಭಾಗವತದಲ್ಲಿ ನಿಮಗೆ ಎಲ್ಲರಿಗೆ ಗೊತ್ತು. ನಾರಾಯಣ ಕವಚ, ನಾರಾಯಣ ವರ್ಮ ಅಂತೆಲ್ಲ ನಮಗೆ ಕವಚ ಹಾಕೋದು ಅದು ಅಂತೂ ಬರುತ್ತೆ. ದೇವರ ಹೆಸರುಗಳು ಬೇಸಿಕಲಿ ನಾರಾಯಣ ವರ್ಮ ಅಂದರೆ ದೇವರ ಹೆಸರುಗಳು. ಸೊ ಇದು ಇದಕ್ಕೆ ಮೂಲವಾಗಿರುವಂಥದ್ದು ಹೈಗ್ರೀವ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ. ಸೊ ಆ ಹೈಗ್ರೀವನ್ನು ನೀವು ನೋಡಿ, ನಮಗೆ ಒಂದು ಹೈಗ್ರೀವ ಅಂಕಿತ ಹೇಳ್ತೀವಿ, ಹಯವದನ ಹಯವದ ಎಷ್ಟು ಸತಿ ನಾವು ಹೇಳಿದ್ದೀವಿ, ಮೂರು ಸತಿ ಇಲ್ಲ 30-40 ಟೈಮ್ಸ್ ಹೇಳಿದ್ದೀವಿ. ಏನೇನು ಪಾಪ ನಮಗೆ ಗೊತ್ತಿಲ್ಲದೆ, ಅದೇ ಹೇಳಿ ನಮಗೆ ಗೊತ್ತಿಲ್ಲದೆ ಈ ಪಾಪಗಳು ಹೊರಟೋಗತ್ತಂತ ಈ ಜಿಹ್ವೆ ಹೇಳಿದರೆ ಆ ಪಾಪಗಳು ಹೊರಟೋಗುತ್ತೆ. ಅದಕ್ಕೆ ಹೇಳ್ತಾರೆ ಹೈಗ್ರೀವ ಹೈಗ್ರೀವ ಹೈಗ್ರೀವೇತಿ ವಾದಿನಂ ನರಂ ಮುಂಜಂತಿ. ಆ ನರರು ನಾವು ಮಾಡಿದ ಪಾಪಗಳು ಪಾಪಾನಿ ದರಿದ್ರಮಿವ ಯೋಷಿತ ಅಂತಾರೆ. ಹೇಗೆ ಆ ದಾರಿದ್ರ್ಯ ಅಂಬೋದು ಎಲ್ಲಿ ಇರುತ್ತೋ ಹೆಂಗಸರಿಗೆ ತುಂಬ ಮಂಗಳ ಅಂತ ಕರೀತಾರೆ. ಹಾಗೆ ಇದ್ರೂ ಯಾವ ಸ್ಥಿತಿಯಲ್ಲಿ ಇದ್ರೂ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್, ಯಾವ ಸ್ಥಿತಿಯಲ್ಲಿ ಒಂದು ಹುಡುಗಿಯಿಂದ ತಿಳಿದ ಏನಿದ್ರು ಮಂಗಳ ಅಂತಲೇ ಕರೆಯೋದು ಅವರು. ಯಾಕೆ ಅಂದರೆ ಎಲ್ಲಿ ದಾರಿದ್ರ್ಯ ಇರುತ್ತೋ ಅಲ್ಲಿ ಹೆಂಗಸರು ಇರೋದಿಲ್ಲ ಅಂತ ಬಿಟ್ಟು ಹೋಗ್ತಾರಂತ. ಅದು ದಾರಿದ್ರ್ಯ ಅವರನ್ನು ಅಂಟೋದಿಲ್ಲ ಮಂಗಳ, ಹೆಂಗಸರನ್ನು ನೋಡಿದ್ರೂ ಮಂಗಳ ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯ ರೀತಿಯಿಂದ ಒಂದು ಧಾರ್ಮಿಕವಾದ ಹೆಂಗಸು, ಆಫ್ಕೋರ್ಸ್ ದಟ್ ಇಸ್ ಅಂಡರ್ಸ್ಟೂಡ್. ಸೊ ಆ ಥರ ಪಾಪಗಳು ಬಿಟ್ಟು ಹೋಗುತ್ತೆ ಅಂತ ಇವ್ರು ಹೇಳ್ತಾರೆ. ಆ ಥರ ಹೈಗ್ರೀವ್ ಹೈಗ್ರೀವ್ ಹೇಳಿದ್ರೆ ಆ ಪಾಪಗಳೆಲ್ಲ ಬಿಟ್ಟು ಹೋಗುತ್ತೆ ಅಂತ. ಆಮೇಲೆ ಹೇಳ್ತಾರೆ ಅಷ್ಟೇ ಇಲ್ಲ ಅಂತ ಹೇಳ್ತಾರೆ, ಈ ಹೈಗ್ರೀವ ಹೈಗ್ರೀವ ಹೈಗ್ರೀವೇತಿ ಯೋ ಧ್ವನಿ. ನಾವು ಇಲ್ಲಿಂದ ಬಂದ ಶಬ್ದ ಒಂದು ಒಳಗಿಂದ ಬಂದ, ಹೊರಗೆ ಇರೋದು ನಮ್ಮ ಗುರುಗಳು ಆ ಹಾಡುಗಳೆಲ್ಲ ನೀವು ಹೇಳ್ತಾ ಇದ್ದೀರ, ಅದು ಕಿವಿಯಲ್ಲಿ ಆ ಧ್ವನಿ ಹೋಗಬೇಕಲ್ಲ. ಆ ಧ್ವನಿ ಹೋದರೆ ಹೋಗಿ 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 ಏನು ಮಾಡುತ್ತೆ ಅಂದರೆ ಕಲ್ಲನಂತೆ ಇರುವಂಥ ಹೃದಯ ನಿಮ್ಮಂಥವ್ರು ಹಾಡು ಕೇಳಿದರೆ ಹಾಗೆ ಅದು ದೇವರು ಕರಗಿಸಿಬಿಡ್ತಾನೆ. ಭಜನೆಯಿಂದ ಬರುವಂಥ ಮುಖ್ಯ ಫಲ ಅದನ್ನು ಅವನು ಮಾಡಿ 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 ಹಿ ಟ್ಯೂನ್ಸ್ ಇಟ್ ಸಚ್ ಹಿ ಟ್ಯೂನ್ಸ್ ಹಿ ಪುಟ್ಸಸ್ ಇನ್ ದ ಪ್ಯಾತ್. ಅದೇನಾಗತ್ತೆ ಅಂದರೆ ವೈಕುಂಠ
ವೈಕುಂಠ ಕವಾಟ ಉದ್ಘಾಟನೆ ಆಗತ್ತಂತ ಆ ಬಾಗಿಲು ಢಮಾಲ್ ಅಂತ ಓಪನ್ ಆಗ ಎಲ್ಲಿ ಓಪನ್ ಆಗುತ್ತೆ ಢಮಾಲ್ ಅಂದರೆ ಇಲ್ಲೇ ವೈಕುಂಠ ಇದೆ ಎಲ್ಲೆಲ್ಲೋ ಹೋಗಬೇಕಾಗಿಲ್ಲ ವೈಕುಂಠಕ್ಕೆ ನಮ್ಮ ಹೃದಯದಲ್ಲೇ ಭಗವಂತ ನಿಂತಿದ್ದಾನೆ ಅದು ಮುಚ್ಚಿದೆ ನಮಗೆ ಇದು ಇಲ್ಲಿ ಇದೆ ಎಂಬುದು ನಮಗೆ ಗೊತ್ತಾಗಿಲ್ಲ ಅದು ಇಟ್ ಓಪನ್ಸ್ ಅಪ್ ಓಪನ್ಸ್ ಅಪ್ ಅಂದರೆ ಏನರ್ಥ ಅಂದರೆ ವಿ ಬಿಕಮ್ ಅವೇರ್ ದಟ್ ಆ ಭಗವಂತ ನಮ್ಮ ಒಳಗೇ ಇದ್ದಾನೆ ಅಂಬೋ ಒಂದು ದಟ್ ಕಾನ್ಫಿಡೆನ್ಸ್ ದೇವರು ಇದ್ದಾನೆ ಅಂದರೆ ವಿ ಡೋಂಟ್ ನೀಡ್ ಎನಿಥಿಂಗ್ ಎಲ್ಸ್ ಆ ಒಂದು ಭಯ ಹೋಗುತ್ತೆ ಆ ಥರ ಅದನ್ನು ಹೇಳ್ತಾರೆ ಇಷ್ಟೇನ ಅರ್ಥ ಅಂದರೆ ಇಷ್ಟೇ ಅರ್ಥ ಇಲ್ಲ ಅದು ಮೂರು ಸತಿ ಯಾಕೆ ಹೈಗ್ರೀವ್ 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 ಅಂತ ಮೂರು ಸತಿ ಹಾಕಿ ಹೇಳಿದ್ದಾರೆ ಇದು ಚಿಕ್ಕ ಇದರಲ್ಲಿ ಹೈಗ್ರೀವ ಹೇಳು ಅಂತ ಹೇಳೋದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಅದು ಹೇಳೋದು ಆಮೇಲೆ ಹೇಳಿದರೆ ಉಪನಯನ ಸಮಯದಲ್ಲಿ ಈ ಗಾಯತ್ರಿ ಎಲ್ಲ ಹೇಳ್ಕೊಡ್ತಾರೆ ಗಂಡಸರಿಗೆ ಅಂತ ಮಾತ್ರ ಇಲ್ಲ ಹೆಂಗಸರಿಗೆ ಪುರಾಣೋಕ್ತ ಗಾಯತ್ರಿ ಅಂತ ಆದಿತ್ಯ ಪುರಾಣದಲ್ಲಿ ಇದೆ ಬಿಕಾಸ್ ದಿಯೋ ಯೋನ ಪ್ರಚೋದಯಾತ್ ಅಂತ ಅವ್ರಿಗೆ ಮಾತ್ರ ನಾ ಬುದ್ಧಿ ನಮ್ಮ ಬುದ್ಧಿಯನ್ನು ಅವನು ಪ್ರಚೋದನೆ ಮಾಡಲೇಬೇಕಲ್ಲ ಅದಕ್ಕೆ ಆದಿತ್ಯ ಪುರಾಣದಲ್ಲಿ ಇರೋದನ್ನು ಹೆಂಗಸರು ಹೇಳು ಸೇಮ್ ಮೀನಿಂಗ್ ಇಸ್ ದ ಸೇಮ್ ಅರೇಂಜ್ಮೆಂಟ್ ಆಫ್ ಲೆಟರ್ಸ್ ಇಸ್ ಡಿಫ್ರೆಂಟ್ ಅದು ಹೇಳಿದಾಗೆ ಈ ಗಾಯತ್ರಿ ಅಂತ ಹೇಳೋವಾಗೆ ಗಾಯತ್ರಿ ಅಂದರೆ ಸ್ತ್ರೀ ರೂಪ ಅಂದರೆ ಗಾಯತ್ರಿ ಅಂದರೆ ನಾರಾಯಣ ಪುರುಷ ರೂಪ ಮಾಡ್ತಾರಲ್ಲ ಅಂದರೆ ದೇವರು ಅನೇಕ ರೂಪದಲ್ಲಿ ಇದ್ದಾನೆ ದೇವರು ಅನೇಕ ರೂಪದಲ್ಲಿ ಇದ್ದಾನೆ ಈ ಗಾಯತ್ರಿಯ ಪ್ರತಿಪಾದ್ಯ ನಾರಾಯಣನಾಗಿದ್ದಾನೆ ಅದೇ ಇದರಲ್ಲಿ ಹೇಳ್ತಾರೆ ಗಾಯತ್ರಿಯಲ್ಲಿ ಅವನು ವಿಶೇಷವಾಗಿ ಆರು ರೂಪ ಷಟ್ಕುಕ್ಷಿ ಅಂತ ಹೇಳ್ತಾರೆ ಅಲ್ಲಿ ಮೂರು ರೂಪಗಳನ್ನು ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡ್ತಾರೆ ಈ ಮೂರು ರೂಪಗಳು ಏನು ಅಂದರೆ ಹಯಗ್ರೀವ ರೂಪ ಹಯಗ್ರೀವ ದೇವರು ಸ್ತ್ರೀ ರೂಪದಲ್ಲಿ ಇರುವಂಥ ಹಯಗ್ರೀವ ದೇವರು ಅದಕ್ಕೇನೆ ಇದಕ್ಕೆ ಗಾಯತ್ರಿ ಅಂತ ಹೇಳ್ತಾರೆ ಎಲ್ಲಿ ಇದ್ದಾನೆ ಈ ಸ್ತ್ರೀ ರೂಪದಿಂದ ಅಂತ ಇದು ಚಾಂದೋಗ್ಯ ಉಪನಿಷತ್ತಲ್ಲಿ ಆಚಾರ್ಯ ಹೇಳುವಂಥದ್ದು ಅಲ್ಲಿ ಹೇಳ್ತಾರೆ ಅದು ಚತುರ್ದಶಿ ಷೋಡಶಿ ಗ್ರಂಥಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಮೂರು ಯಾವುದು ಅಂದರೆ ಒಂದು ಆ ಗಾಯತ್ರಿ ಅಕ್ಷರಗಳ ಜೋಡಣೆಗಳು ಇದಲ್ಲ 24 ಅಕ್ಷರಗಳ ಜೋಡಣೆಗಳಲ್ಲಿ ಆ ಜೋಡಣೆಗಳು ಒಂದೊಂದು ಹೇಳ್ತಾರೆ ಒಂದೊಂದು ಅಕ್ಷರ ಹೇಳ್ತಾರೆ ತ ಅಂತ ಬಸವರು ಹೇಳೋವಾಗ ಅಗ್ನಿಯಲ್ಲಿಂದ ಆ ಪಾಪ ಎಲ್ಲ ತೆಗೆದು ಬಿಡುತ್ತಂತೆ ಅದು ಆ ಕಾಲದಲ್ಲಿ ಗಾಯತ್ರಿ ಮಾಡಿದ್ದಾನ ಇಲ್ಲವ ಅಂತ ಗೊತ್ತಾಗತ್ತೆ ಅಂತ ಮುಖ ನೋಡಿದ್ರೆ ಪಾಪ ಹೊರಟೋಗುತ್ತಂತೆ ಪಾಪ ಗೊತ್ತೇ ನಿನ್ನ ಗಾಯತ್ರಿ ಸರಿ ಮಾಡಿಲ್ಲ ಅಂತ ಹೇಳ್ತಾರೆ ಏನಪ್ಪ ನಾನು ಸರಿ ಮಾಡಿಲ್ಲ ಗಾಯತ್ರಿ ಅಂದರೆ ಅಕ್ಷರ ದೇವತೆಯ ನಿನಗೆ ನೆನಪು ಮಾಡಿಕೊಂಡಿಲ್ಲ ಅಂತ ಅಷ್ಟು ಸೂಕ್ಷ್ಮವಾಗೆ ನೋಟಿಸ್ ಮಾಡ್ತಾ ಇದ್ದೆ ಇಲ್ಲಿ ಬಂದ ಇದು ಏನು ಅಂದರೆ ಹೀಗೆ ಒಂದೊಂದು ಅಕ್ಷರಕ್ಕೇನು ಅಲ್ಲಿ 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 ಪದಶಕ್ತಿಗಳು ಅಂತ ಇದೆ ಅಲ್ಲಿ ನಿಂತು ಆ ಗಾಯತ್ರಿ ಮಂತ್ರ ಅಕ್ಷರಗಳಲ್ಲಿ ನಿಂತು ರಕ್ಷಣೆ ಮಾಡುವಂಥ ಒಂದು ರೂಪ ಏನು ಅಂದರೆ ಆ ಹಯಗ್ರೀವನನ್ನು ಸ್ತ್ರೀ ರೂಪವಾದ ಹಯರೂಪ ಅದಕ್ಕೆ ಹಯಗ್ರೀವ ಅಂತ ಹೇಳ್ತಾರೆ ಸೊ ಆ ಮಂತ್ರ ಆ ಅಕ್ಷರಗಳ ಜೋಡಣೆ ಹಾಡುಗಳು ಈ ಇಫೆಕ್ಟ್ ನಮಗೆ ಬರಬೇಕು ಅಂದರೆ ಆ ಪದಗಳಲ್ಲಿ ಅವ್ರು ಹೇಳುವಂಥ ಹಾಡುಗಳಲ್ಲಿ ಅದು ಒಳಗೆ ಹೋಗಿ ವಿ ಆಲ್ ಫೀಲ್ ದ ಜಾಯ್ ಆ್ಯಂಡ್ ವಿ ಅವರ್ ಮೈಂಡ್ ಗೋಸ್ ಟುವರ್ಡ್ಸ್ ಹಿಮ್ ಅಟ್ ಲೀಸ್ಟ್ ದಿಸ್ ಒನ್ ಅವರ್ ಹೌ ಈಸ್ ಇಟ್ ಹ್ಯಾಪನಿಂಗ್ ಮೀನ್ಸ್ ಆ ಪದಗಳಲ್ಲಿ ಅವನೇ ಇದ್ದ ಗಾಯತ್ರಿ ಎಸ್ಪೆಷಲಿ 24 ಇದರಲ್ಲಿ ಮಾಡೋವಾಗ ಗಾಯತ್ರಿ ಅಕ್ಷರಗಳಲ್ಲಿ ಇರುವಂಥದ್ದು ಸ್ತ್ರೀ ರೂಪವಾದಂಥ ಹಯಗ್ರೀವಂತ ಅಲ್ಲಿ ಒಂದು ರೂಪದಿಂದ ಇದ್ದ ಇನ್ನೊಂದು ಸ್ತ್ರೀ ರೂಪ ಹೇಳ್ತಾರೆ ಸೊ ಇದು ನಮಗೆ ಓದೋವಾಗ ಆ ವಿಘ್ನಗಳೆಲ್ಲನೂ ಹೋಗುತ್ತೆ ದಿಸ್ ಅ ನೆಕ್ಸ್ಟ್ ಲೇಯರ್ ಈ ಪಠಣ ಮಾಡುವುದು ಕೇಳೋದು ಆ ಗುರುಕುಲದೆಲ್ಲ ಅವ್ರ ಗಾಯತ್ರಿ ಮಂತ್ರ ಹೇಳೋರು ಅವ್ರಿಗೆ ಉಲಿಯಬೇಕು ಅಂದರೆ ಇಲ್ಲಿ ಶಕ್ತಿ ಬೇಕು ಅದನ್ನು ಸ್ತ್ರೀ ರೂಪದಿಂದ ಮಾಡುವಂಥ ಒಂದು ಇನ್ನೊಂದು ಯಾವುದು ಮಾಡ್ತಾನಂದರೆ ಶರೀರ ಈ ಭೂಮಿಯಲ್ಲಿ ಅದು ಸ್ತ್ರೀ ದೇವತೆ ತಾನೆ ಧರಾದೇವಿ ಅಂತ ಹೇಳ್ತೀವಿ ಭೂದೇವಿ ಅಂತ ಹೇಳ್ತೀವಿ ಅಲ್ಲಿ ಅವಳನ್ನು ಧಾರಣೆ ಮಾಡಿಕೊಂಡು ಇರುವಂಥದ್ದು ಹಯಗ್ರೀವ ಸ್ತ್ರೀ ರೂಪ ಎರಡನೇದು ಅದು ಸ್ತ್ರೀ ರೂಪ ಹಯಗ್ರೀವ ಹಯಗ್ರೀವ ಇದು ಹಯಗ್ರೀವ ವರ್ಣಗಳಲ್ಲಿ ಇರುವಂಥದ್ದು ಹಯಗ್ರೀವ ಭೂಮಿಯನ್ನು ಧಾರಣೆ ಮಾಡಿ ನಾವು ಭೂಪೂಜೆ ಎಲ್ಲ ಮಾಡ್ತೀವಿ ಗೌರಿ ಪೂಜೆ ಬರುತ್ತೆ ಮಣ್ಣು ತಂದು ಮಾಡ್ತೀವಿ ಅದರಲ್ಲಿ ಒಳಗೆ ಎಲ್ಲದಕ್ಕೇನು ಒಂದೊಂದು ಕಣಕ್ಕೇನು ಒಂದೊಂದು ನ್ಯೂಕ್ಲಿಯರ್ ಒಂದೊಂದು ಆ್ಯಟಮ್ಗೇನು ಧಾರಕನಾಗಿ ಇರುವಂಥದ್ದು ಆ ಸ್ತ್ರೀ ರೂಪದಿಂದ ಇದ್ದಾನೆ ಅಂತ ಆ ಮಣ್ಣಿನಿಂದ ಬಂದದ್ದೇ ಈ ದೇಹ ತಾಯಿಯ ಗರ್ಭದಲ್ಲಿ ಇದ್ದವಾಗ ತಾಯಿ ಉಂಡ ಅನ್ನ ಅನ್ನ ಬರೋದು ಮಣ್ಣಿನಿಂದಲೇ ಮಣ್ಣಿನ ವಿಕಾರವೇ ಈ ದೇಹ ಆಗತ್ತೆ ಸೊ ಇಲ್ಲಿನೂ ನಮ್ಮ ದೇಹದಲ್ಲಿನೂ ಅವನು ಆ ಸ್ತ್ರೀ ಮಣ್ಣಿನಿಂದ ಆದ ವಿಕಾರ ಇದು ಸೊ ಇಲ್ಲಿನೂ ಅವನು ಸ್ತ್ರೀ ರೂಪದಿಂದ ಇದ್ದಾನೆ ಅಂತ ಎರಡನೇದು
ಇನ್ನೊಂದು ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ವಾಚಿ ಅಂತ ಹೇಳ್ತಾರೆ. ನಮ್ಮ ನಾಲಿಗೆ ಅವರು ಜಿಹ್ವೆಯಿಂದ ಬರಬೇಕು ಅಂದರೆ ಅಲ್ಲಿ ಹಯಗ್ರೀವ ಸ್ತ್ರೀ ರೂಪದಿಂದ ಇದ್ದಾನೆ. ಸೊ ಮೂರು ಜಾಗೆಯಲ್ಲಿ ಇದ್ದಾನೆ. ನಾವು ಪಠಣ ಮಾಡುವಂಥದ್ದು ಒಂದು ಪಠಣ ಮಾಡೋದಕ್ಕೆ ನಾಲಿಗೆ ಜಿಹ್ವೆ ಬರಬೇಕು, ಆ ನಾಲಿಗೆ ಇದ್ದ ಆ ನಾಲಿಗೆ ಬರಬೇಕು ಅಂದರೆ ಈ ದೇಹ ಎಂಬುದು ಮನುಷ್ಯ ದೇಹ ಬೇಕು. ಸೊ ಈ ದೇಹದಲ್ಲಿ ಸ್ತ್ರೀ ರೂಪ ಹಯಗ್ರೀವನಾಗಿದ್ದು ಅದಕ್ಕೆ ಏನೇನು ಪಾಪಗಳು ಬರುತ್ತೋ ಅದನ್ನು ತೆಗಿತಾನೆ ಹಯಗ್ರೀವ. ಇನ್ನೊಂದು ಹಯಗ್ರೀವ ಅಂತ ಹೇಳುವಾಗೆ ಆ ನಾವು ಹೇಳುವಂಥ ಆ ಏನು ಹಾಡುಗಳಾಗಲಿ ಗಾಯತ್ರಿ ಮಂತ್ರ ಆಗಲಿ ಅಲ್ಲಿ ಇದ್ದು ಆ ಪೂರ್ಣ ಪ್ರಯೋಜನವನ್ನು ನಮಗೆ ಕೊಡ್ತಾನೆ. ಮೂರನೆಯದು ಆ ಜಿಹ್ವೆ ಬರಬೇಕು. ಆ ಜಿಹ್ವೆಯಿಂದ ಬರಬೇಕಂದ್ರೆ ಹಯಗ್ರೀವನ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಹಯಗ್ರೀವ 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 ಅಂತ ಇದು ಮೂರು ಸತಿ ಇದು ಹೇಳೋದು ಅಂತ. ಸೊ ಇದನ್ನಂದರೆ ಇದು ಮೂರೇ ಇಲ್ಲ, ಮೂರು ಇನ್ನು ಒಳಗೆ ಹೋದರೆ ಇನ್ನು ಐದು ಬರುತ್ತೆ. ಐದನ್ನು ವಿಸ್ತಾರ ಇದೇ ಚಿಕ್ಕ ಸ್ತೋತ್ರ ಇದು. ಐದನಿಂದ ವಿಸ್ತಾರ ಮಾಡಿದ್ರೆ ಉಪನಿಷತ್ತಲ್ಲಿ ಇರುವಂಥ ಹದಿನಾಲ್ಕು ರೂಪಗಳು ಇಲ್ಲಿ ಬರುತ್ತೆ. ಸೊ ಇದು ಇಟ್ ಗೋಸ್ ನೋಡಲಿಕ್ಕೆ ಚಿಕ್ಕ ಹಯವದನ ಹಯಗ್ರೀವ ಅಂತಿದೆ, ಒಳಗೆ ಒಳಗೆ ಒಳಗೆ. ಸೊ ಇದರಿಂದ ನಾವು ತಿಳ್ಕೊಳ್ಳೋದು ಏನು ಅಂದರೆ ಈ ಒಂದು ಅಂಕಿತವನ್ನು ಹೇಳಿದಾಗೇನೋ ಅವನು ನಮಗೆ ಅನುಗ್ರಹ ಮಾಡ್ತಾನೆ. ಸೊ ನಮ್ಮಂಥವರಿಗೆ ಏನು ಗೊತ್ತಿಲ್ಲದೆ ಇರುವಂಥ ನಮ್ಮಂಥವರಿಗೆ ದಟ್ ಈಸ್ ಅ ಬಿಗ್ ಬೂನ್ ಆಗುತ್ತೆ. ಸೊ ಹೀ ಟೇಕ್ಸ್ ಅ ಸ್ಟೆಪ್ ಬೈ ಸ್ಟೆಪ್ ಅದು ಮಾಡ್ತಾನೆ. ಸೊ ಅವರ ದೊಡ್ಡವರು ಮಾಡಿದ್ದ ಒಂದು ಅಂಕಿತದಲ್ಲಿನೂ ಇಷ್ಟೊಂದು ವಿಶೇಷಗಳು ಹೈಗ್ರೀವದ ಇಷ್ಟೊಂದು ವಿಶೇಷಗಳಿದೆ. ಸೊ ಇಷ್ಟು ಅಷ್ಟನ್ನು ಇದರಲ್ಲಿ ಆ ಒಂದು ಗುಪ್ತವಾಗಿ ಇಟ್ಟಿದ್ದಾರೆ. ಅದನ್ನು ತೆಗೆದು ನಾವು ಹಯವದನ ಅಂಕಿತ ಪೂರ್ತಿ ಹೇಳಿದರೆ ಅವನು ಒಲಿತಾನೆಂಬಲ್ಲಿ ಕೃಷ್ಣಾರ್ಪಣೆ.